ನಿಮಗೆ ತಿಳಿಯದೆ ಶತ್ರು ಹಾಕಿರುವ ಕೆಲ ಬಂಧನಗಳನ್ನು ಶಾಪದ ಕಾರ್ಯಗಳನ್ನು ದೇವರು ತೆಗೆದು ಹಾಕಿ ನಿಮ್ಮ ಪ್ರಾಂತ್ಯವನ್ನು ವಿಸ್ತರಿಸುವವನಾಗಿದ್ದಾನೆ. ಇಷ್ಟೇ ಇವನ ಎಜುಕೇಷನ್, ಇಷ್ಟೇ ಇವನ ಸ್ಯಾಲರಿ, ಇಷ್ಟೇ ಇವನ ಜೀವಿತ ಕೊನೆಯವರೆಗೂ ಇದೇ ರೀತಿ ಇರುತ್ತದೆ. ಇವನ ಜೀವಿತದಲ್ಲಿ ನೆಮ್ಮದಿಯೇ ಇರೋದಿಲ್ಲ, ಇವನ ಜೀವಿತದಲ್ಲಿ ಸಂತೋಷವೇ ಇರೋದಿಲ್ಲ ಎಂಬುದಾಗಿ ಶತ್ರು ಒಂದು ಬೌಂಡ್ರಿಯನ್ನು ಹಾಕಿರಬಹುದು. ನೀವು ಅಂತರಾಳದಿಂದ ಪ್ರಾರ್ಥಿಸುವುದಾದರೆ ದೇವರು ಆ ಬೌಂಡ್ರಿಯನ್ನು ತೆಗೆದುಹಾಕಿ ನಿಮ್ಮ ಪ್ರಾಂತ್ಯವನ್ನು ವಿಸ್ತರಿಸುವವನಾಗಿದ್ದಾನೆ. ಯಾಬೇಚನ ತಾಯಿ ಅವನಿಗೆ ಯಾಕೆ ಯಾಬೇಚನ ಎಂಬುದಾಗಿ ಹೆಸರಿಟ್ಟರು ಗೊತ್ತಾ? ಅದೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಮೇಲೆ ವಾಕ್ಯದಲ್ಲಿ ಇವನನ್ನು ನಾನು ದುಃಖದಲ್ಲಿ ಎತ್ತೇನು ಎಂಬುದಾಗಿ ಹೇಳಿ ಅವನಿಗೆ ಏನಂತ ಹೆಸರಿಟ್ಟರು? ಯಾಬೇಚನು ಎಂಬುದಾಗಿ ಹೆಸರಿಟ್ಟರು. ಇವನನ್ನು ನಾನು ದುಃಖದಲ್ಲಿ ಎತ್ತೇನು ಎಂಬುದಾಗಿ ಹೇಳಿ ಯಾಬೇಚನು ಎಂಬುದಾಗಿ ಹೆಸರಿಟ್ಟರು. ಅವನ ತಾಯೇ ಹೇಳ್ತಾ ಇದ್ದಾರೆ, ಹೋಗಿ ಹೋಗಿ ಈ ಕುಟುಂಬದಲ್ಲಿ ನೀನು ಹುಟ್ಟುಬಿಟ್ಟಲ್ಲಪ್ಪ, ಕಾಲಕಾಲವಾಗಿ ನಮ್ಮ ಕುಟುಂಬದಲ್ಲಿ ಶಾಪ ಇದೆ, ಕಾಲಕಾಲವಾಗಿ ನಮ್ಮ ಕುಟುಂಬದಲ್ಲಿ ಸಮಾಧಾನವೇ ಇಲ್ಲ, ಕಾಲಕಾಲವಾಗಿ ನಮ್ಮ ಕುಟುಂಬದಲ್ಲಿ ದರಿದ್ರವು ತಲೆ ಎತ್ತಿ ನಡೆಯುತ್ತಾ ಇದೆ, ಕಾಲಕಾಲವಾಗಿ ಯಾವುದೇ ಆಶೀರ್ವಾದವನ್ನು ಕಾಣದ ಕುಟುಂಬವಾಗಿದೆ, ಹೋಗಿ ಹೋಗಿ ಈ ಕುಟುಂಬದಲ್ಲಿ ನೀನು ಹುಟ್ಟುಬಿಟ್ಟಲ್ಲ ಎಂಬುದಾಗಿ ಅವನ ತಾಯಿ ಅವನಿಗೆ ಯಾಬೇಸ್ ಎಂದು ಹೆಸರಿಟ್ಟಳು. ಒಂದು ದಿವಸ ಇವನು ದೊಡ್ಡವನಾದ ತಾಯಿ ಹತ್ರ ಕೇಳ್ತಾ ಇದ್ದಾನೆ, ಅಮ್ಮ ನಮ್ಮ ಕುಟುಂಬದಲ್ಲಿ ಯಾಕಮ್ಮ ಯಾವಾಗಲೂ ಜಗಳ, ಯಾಕಮ್ಮ ನಮ್ಮ ಕುಟುಂಬದಲ್ಲಿ ಮಾತ್ರ ಯಾವಾಗಲೂ ನೆಮ್ಮದಿನೇ ಇಲ್ಲ, ಯಾಕಮ್ಮ ನಮ್ಮ ಕುಟುಂಬದಲ್ಲಿ ಮಾತ್ರ ಯಾವಾಗಲೂ ತೊಂದರೆ ಏನಾದರೂ ಒಂದು ಬರ್ತಾ ಇರುತ್ತೆ, ಯಾಕೆ ನಮ್ಮ ಕುಟುಂಬದಲ್ಲಿ ಮಾತ್ರ ರೋಗದ ಮೇಲೆ ರೋಗ, ಬಾಧೆಯ ಮೇಲೆ ಬಾಧೆ, ಬಲಹೀನತೆಯ ಮೇಲೆ ಬಲಹೀನತೆ ಯಾಕೆ ಯಾವಾಗಲೂ ಇದೆ, ಇದು ಇದೇಮ್ಮ ಎಂಬುದಾಗಿ ಅವನ ತಾಯಿ ಹತ್ರ ಕೇಳುವಾಗ ಅವನ ತಾಯಿ ಹೇಳಿದರು, ಯಾಬೇಚನೆ ನಮ್ಮ ಕುಟುಂಬದಲ್ಲಿ ಕಾಲಕಾಲವಾಗಿ ಏನೋ ಒಂದು ಶಾಪ ನಮ್ಮ ಕುಟುಂಬದ ಮೇಲೆ ಇದೆ, ಯಾಬೇಚನೆ ನಮ್ಮ ಕುಟುಂಬದ ಮೇಲೆ ಯಾವುದೋ ಒಂದು ಪ್ರೈಸ್ ಅಲ್ಲಾಡ್ ಅಂಧಕಾರದ ಶಕ್ತಿ ಯಾವುದೋ ಒಂದು ನಮ್ಮ ಕುಟುಂಬವನ್ನು ಆಳ್ವಿಕೆ ಮಾಡುತ್ತಾ ಇದೆ, ಆದ್ದರಿಂದ ನಮ್ಮ ಕುಟುಂಬದಲ್ಲಿ ಯಾವಾಗಲೂ ನೆಮ್ಮದಿ ಇಲ್ಲ, ಯಾವಾಗಲೂ ನಮ್ಮ ಕುಟುಂಬದಲ್ಲಿ ಕಣ್ಣೀರು ಯಾವಾಗಲೂ ಉಂಟಾಗುತ್ತಾ ಇರುತ್ತದೆ, ಯಾವಾಗಲೂ ನಮ್ಮ ಕುಟುಂಬದಲ್ಲಿ ಸಮಾಧಾನವೇ ಇಲ್ಲ. ಒಂದು ದಿವಸ ಯಾಬೇಚನು ಯೋಚನೆ ಮಾಡ್ದ, ಏ ಬೇರೆಯವರೆಲ್ಲ ಚೆನ್ನಾಗಿದ್ದಾರೆ, ನಾನು ಮಾತ್ರ ಯಾಕೆ ಈ ರೀತಿ ಇರಬೇಕು, ನಾನು ಮೊನಕಾಲೂರಿ ಪ್ರಾರ್ಥಿಸುವುದಾದರೆ ದೇವ್ರು ಪ್ರಾರ್ಥನೆಯನ್ನು ಕೇಳ್ತಾರಾ ಇಲ್ವಾ? ಪ್ರಾರ್ಥನೆಯನ್ನು ಖಂಡಿತ ಕೇಳ್ತಾರೆ. ನಾವು ಪ್ರಾರ್ಥನೆ ಮಾಡಿ ನೋಡೋಣ, ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟೇ ಕೊಡ್ತಾರೆ ಎಂಬುದಾಗಿ ಒಂದು ದಿವಸ ಅವನು ಮೊಣಕಾಲೂರಿದ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವನು ಮೊಣಕಾಲೂರುವಾಗ ಅವನ ಸುತ್ತಲೂ ಶಾಪದ ಬೌಂಡ್ರಿಯನ್ನು ದೇವರು ಮುರಿದು ತೆಗೆದು ಹಾಕಿದರು, ಅವನ ಪ್ರಾಂತ್ಯವನ್ನು ವಿಸ್ತರಿಸಿದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಇಂದು ನೀನು ಅಂತರಾಳದಿಂದ ದೇವರನ್ನು ಸ್ತುತಿಸುವುದಾದರೆ ನಿನ್ನ ಮನೆಯ ಸುತ್ತಲಿರುವ ಒಂದು ಬೌಂಡ್ರಿಯನ್ನು ದೇವರು ತೆಗೆದು ಹಾಕಲು ಶಕ್ತನಾಗಿದ್ದಾನೆ, ನಿನ್ನ ಕುಟುಂಬದ ಸುತ್ತಲಿರುವ ಬೌಂಡ್ರಿಯನ್ನು ತೆಗೆದು ಹಾಕಲು ದೇವರು ಶಕ್ತನಾಗಿದ್ದಾನೆ. ಅಂದು ಯಾಬೇಚನ ಪ್ರಾಂತ್ಯ ವಿಸ್ತರಿಸಿದ ದೇವರು ಇಂದು ನಿನ್ನ ಪ್ರಾರ್ಥನೆಯನ್ನು ಕೇಳಿ ನಿನ್ನ ಕುಟುಂಬದ ಪ್ರಾಂತ್ಯವನ್ನು ದೇವರು ವಿಸ್ತರಿಸಲು ಶಕ್ತನಾಗಿದ್ದಾನೆ. ಬೆಳೆಯುವುದಕ್ಕೆ ಅಡ್ಡಿಯಾಗಿರುವ ಎಲ್ಲಾ ತಡೆಗಳು ಮಾರ್ಪಡಲಿ, ಆಶೀರ್ವಾದಕ್ಕೆ ಅಡ್ಡಿಯಾಗಿರುವ ಎಲ್ಲಾ ತಡೆಗಳು ಮಾರ್ಪಡಲಿ, ಆರಾಧನೆಯಲ್ಲಿ ಎಲ್ಲಾ ತಡೆಗಳು, ಆರಾಧಿಸುವುದಕ್ಕೆ ಅಡ್ಡಿಯಾಗಿರುವ ತಡೆಗಳು, ದೇವರನ್ನು ಸ್ತುತಿಸುವುದಕ್ಕೆ ಅಡ್ಡಿಯಾಗಿರುವ ತಡೆಗಳು, ದೇವರನ್ನು ಪ್ರೀತಿಸುವುದಕ್ಕೆ ಅಡ್ಡಿಯಾಗಿರುವ ತಡೆಗಳು, ದೇವರ ವಾಕ್ಯವನ್ನು ಕೇಳುವುದಕ್ಕೆ ಅಡ್ಡಿಯಾಗಿರುವ ತಡೆಗಳು, ಆಮೇನ್, ಯೇಸುವಿನ ನಾಮದಲ್ಲಿ ಎಲ್ಲವೂ ಮಾರ್ಪಡಲಿ, ಶಾಪದ ಬೌಂಡ್ರಿ ಎಲ್ಲವೂ ಮಾರ್ಪಡಲಿ ಕರ್ತನೆ. ಈ ಆರಾಧನೆಯಲ್ಲಿ ಒಂದು ಬಿಡುಗಡೆ ಉಂಟಾಗಲಿ. ಹಾಗಂದ್ರೆ ಆತನನ್ನು ಆರಾಧಿಸುವಾಗ ದೇವರು ತಡೆಗಳನ್ನು ಮುರಿಯುವ ದೇವರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಅದು ಒಂದು ವೇಳೆ ಸೈತಾನನು ಆ ಬೌಂಡ್ರಿಯನ್ನು ಹಾಕಿರಬಹುದು, ಆ ಬೌಂಡ್ರಿಯನ್ನು ಒಂದು ವೇಳೆ ನಿಮ್ಮ ಬಲಹೀನತೆಗಳು ಹಾಕಿರಬಹುದು, ಅದನ್ನು ಆ ಬೌಂಡ್ರಿಯನ್ನು ಒಂದು ವೇಳೆ ಮನುಷ್ಯರು ನಿಮ್ಮ ಸುತ್ತಲೂ ಹಾಕಿರಬಹುದು, ಒಂದು ವೇಳೆ ನಿಮ್ಮ ಕುಟುಂಬಸ್ಥರೇ ನೀವು ಬೆಳೆಯಬಾರದು, ನಿಮ್ಮ ಪ್ರಾಂತ್ಯ ವಿಸ್ತರಿಸಬಾರದು ಎಂಬುದಾಗಿ ಹಾಕಿರಬಹುದು. ಅಂದು ಒಂದು ಯಾಬೇಚನು ಮೊಣಕಾಲೂರಿ ಪ್ರಾರ್ಥಿಸುವಾಗ ಅವನ ಪ್ರಾಂತ್ಯವು ವಿಸ್ತರಿಸಿ ತಂದರೆ, ಆರಾಧನೆಯಲ್ಲಿ ಇಷ್ಟು ಮಂದಿ ದೇವರ ಜನರು ಏಕಮನಸ್ಸಿನಿಂದ ದೇವರನ್ನು ಸ್ತುತಿಸುವಾಗ ದೇವರು ಆ ಪ್ರಾರ್ಥನೆಯನ್ನು ಕೇಳಿ ನಿಮ್ಮ ಪ್ರಾಂತ್ಯವನ್ನು ವಿಸ್ತರಿಸುವವನಾಗಿದ್ದಾನೆ. ಒಂದು ಎರಡು ನಿಮಿಷ ದೇವರ ನಾಮವನ್ನು ಸ್ತುತಿಸಿರಿ, ಒಬ್ಬರು ಸುಮ್ಮನೆ ಇರದೆ ದೇವರ ಆತ್ಮನೇ ನಮ್ಮ ಪ್ರಾಂತ್ಯವನ್ನು ವಿಸ್ತರಿಸುವ
ಕರ್ತನೆ ನಮ್ಮ ಕುಟುಂಬದ ಆಮೆನ್ ಬೆಳೆಯ ಮಾರದೆಂದು ನಾವು ಆಶೀರ್ವಾದ ಹೊಂದ ಮಾರದೆಂಬುದಾಗಿ ಸುತ್ತಲೂ ಸೈತಾನನು ಹಾಕಿರುವ ಬಂಧನಗಳು ಬಿಚ್ಚಲ್ಪಡಲಿ ಕರ್ತನೆ ಸರಿ ಮೊದಲನೆಯದಾಗಿ ಏನು ನೋಡುತ್ತೀವಿ